ದಿನಂಗ ಏಯ್ ಎಷ್ಟೊತ್ತಿಗೆ ಬರೋದು? ಮಸ್ತಿ ಲೇಟ್ ಆಗೋಯ್ತು ಕಣ. ನಿಂಗೆ ಯಾಕಣ, ನಿನ್ ಕೆಲಸ ಕಣ್ಣು ಮುಚ್ಚಿ ಕಣ್ಣು ಮುಡಲು ಮುಗಿಸ್ಬಿಡ್ತೀನಿ ನಡೆಯೋಣ. ಬಲ ನಿನ್ ವಾಲ್ದ ವಿಚಾರ ನಾನು ಮಾತಾಡವ್ನಿ. ಈಗ ಅಸ್ಲ ಕೊಡು, ಬಡ್ಡಿ ಆಯ್ನೊಂದು 2 ತಿಂಗಳು ಬಿಟ್ಕ ಕೊಡುವಂತೆ. ಅದ್ರಲ್ಲೂ ಅರ್ಧ ಕೊಟ್ಟರು ಸಾಕಲ್ಲ, ಹೆದರ್ಕ ಬೇಡ. ನಾನಿಲ್ವೇ ಸರಿ ಸಿದ್ದಣ್ಣ, ಒಟ್ಟಿನಲ್ಲಿ ನನ್ನ ಹೊಲ ನನಗೆ ಕೊಡಿಸ್ಬಿಡು. ಆ ವಿಚಾರ ಬಿಡ್ಲ ನೋಡು, ಇದೆಯೇ ಕಾಲು ಅಲ್ಲಿಗೆ ಎಲ್ಲ ಚೆನ್ನಾಗವೆ. ಈಗ ನನ್ನ ಮದುವೆಯಲ್ಲಿ ನನ್ನ ಮಾವ ಕೊಟ್ಟಿದ್ದು ಒಂದು 10 ಕಟ್ಟೆ ಬೇಗನೆ ಮಾಡ್ಬಿಡು. ಆಯ್ತು ಬಿಡೋಣ, ಒಳ್ಳೆ ಸ್ಟೋರೂಮ್ ಪೀಸ್ ತರ ಮಾಡ್ಬಿಡ್ತೇನೆ. ಹ್ಞೂ ಮಾಡಿ ಮಗ, ಬಟ್ಟೆ ಕೊಡವ. ನಿನ್ನೆ ಓತಾರೆ ಮದುವೆ ಆದನ್ ಹೇಳ್ದಂಗೆ ಹೇಳ್ತಾನೆ, ಮಗಳು ಹೂ ಅನ್ಬೇಕಾಗಿತ್ತು, ಕೈಗೆರಡು ಮೊಮ್ಮಕ್ಳು ಕೊಡ್ತಿದ್ದೆ. ಮೆತ್ತು ಮಾತಾಡೋ ನಿನ್ ಮನಳಾಗೂನೆ ಕೇಳಿ ಕಿಡಿಸ್ಕಂದನು. ಸಾಲಕ್ಕೆ ಜಮಾ ಆತ್ಮ ಅಂತ ಒಪ್ಕೊಂಡಿವ್ನೆ. ಬೇಗ ಕೆಲಸ ಮಾಡು. ತಾಯೇ ಲಕ್ಷ್ಮಿ, ಒಸಿ ಕುಡಿಗೆ ನೀರು ತಗೋಬವ. ಚೆನ್ನಾಗಿದ್ದೇನವ? ಚೆನ್ನಾಗಿದ್ದೀನಿ ರಂಗಣ್ಣ. ಆದರೆ ಏನು ಮಾಡೋದು, ನಿನಗಿರೋ ಅಷ್ಟು ಪ್ರೀತಿ ಬೇರೆಯವ್ರಿಗಿಲ್ವಲ್ಲ. ಸಂಗ ನೀರು ಕುಡ್ದಿಲ್ಲ ತರ ಕೇಳು, ಇನ್ನೊಸಿ ನೀರು ತಗೋಬವ. ಮುಖ ನೋಡಿ ಮಾತಾಡದೆ ಇರೋಂಥ ತಪ್ಪು, ನಾ ಏನು ಮಾಡಿದೇನು ಅಂತ. ಸಂಗ ಮಾತಾಡಿಸ್ಲ ಮದುವೆ ಆದದ್ದಾಯ್ತು. ಬಂದು ಬಂದು ಬಂದಕ್ಕಲ್ಲ. ರಂಗ ಬೇಗ ಕೆಲಸ ಮುಗಿಸ್ರಿ, ಬ್ಯಾಂಗ್ಳೂರ್ ಬಂದರಂತೆ, ಹೋಗಿದ್ದು ಬರ್ತೀನಿ. ಮಗ ಲಕ್ಷ್ಮಿ ಮನೆ ಕಡೆ ಹುಷಾರು, ನಿಮ್ಮ ಮಗು ಬೇರೆ ಇಲ್ಲ. ಹ್ಞೂ ಕಾಫಿ ಟೀ ಕೇಳಿದ್ರೆ ಕೊಡು. ಪಾಟ್ ಪಾಟಿನ ಕೆಲಸ ಮಾಡಿರಲ್ಲ, ಮಾತಾಡ್ತಾ ಕುಂತವೆ. ಬ್ಯಾಂಕ್ನವ್ರಂತೆ ಸಾಲ ಗಿಲ ಕೊಟ್ಟವ್ರ ನೋಡ್ಕೊ ಬಂದ್ಬಿಡ್ತೀನಿ. ಆಯ್ತು ಹೋಗು, ನೀ ಕೆಲಸ ಮಾಡ್ತಾರೋ ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಭಾಗ್ಯದ ಲಕ್ಷ್ಮಿ. ಆಗಿದ್ದಾಗೋಯ್ತು ಅಪ್ಪಯ್ಯ ದುಡುಕ್ದ, ನಾ ಏನ್ ಮಾಡಕ್ಕಾಯ್ತದೆ? ಕೊನೆದಾಗ ನಿನ್ ಮಾತೇನು, ಕಡೆ ತನಕ ತಟ್ಟಲ್ಲಿ ಕೈ ತೊಳೆಯಲ್ಲ ಅನ್ನೋದಾದ್ರೆ ಯೋಚನೆ ಮಾಡ್ತೀನಿ.